ಇತ್ತೀಚೆಗೆ ನಾನು ಮೈತ್ರಿ ಸರ್ಕಾರದ ಕೆಲವು ಘಟನೆಗಳ ಬಗ್ಗೆ ಸಾರ್ವಜನಿಕವಾಗಿ ಏನು ವಿಷಯ ಪ್ರಸ್ತಾಪ ಮಾಡಿದ್ದೇನೆ ನಂತರ ಸಿದ್ದರಾಮಯ್ಯನವರು ಸಹ ಅವರ ಒಂದು ಕಳೆದ ಎರಡು ಎರಡೂವರೆ ವರ್ಷದ ಅವರ ತೀರ್ಮಾನಗಳನ್ನು ಸಹ ಏನು ಚರ್ಚೆ ಮಾಡ್ಕೊಂಡಿದ್ದಾರೆ ಈಗ ಅವರು ಹೇಳಿದ್ದಾರೆ ಈ ಗಿರಾಕಿ ಶಾಸಕರ ಕೈಗೆ ಸಿಗ್ತಾ ಇರಲಿಲ್ಲ ಯಾವುದೋ ತಾಜ್ ವೆಸ್ಟ್ಯಾಂಡಲ್ಲಿ ಕಾಲ ಕಳೀತಿದ್ರು ಸರಿಯಾದ ರೀತಿ ಎಮ್ ಎಲ್ ಎಗಳು ನೋಡ್ಕೊಳ್ಳದೆ ಈ ಗಿರಾಕಿ ಇವರೇ ತಪ್ಪು ಮಾಡಿಕೊಂಡ್ರು ಜನ ಶಾಸಕರು ಬೇಸತ್ತರು ಹೀಗೆ ಹಲವಾರು ರೀತಿಯಲ್ಲಿ ನನ್ನ ಬಗ್ಗೆ ಏಕವಚನದಲ್ಲಿ ಪದಪ್ರಯೋಗ ಮಾಡಿದ್ದಾರೆ ನಾನು ಕಳೆದ ವಾರವೂ ಸಹ ನಿಮ್ಮ ಮುಂದೆ ಹೇಳಿದೆ ಅವರ ದುಪ್ಪಟ್ಟು ನಾನು ಏಕವಚನ ಅವರ ಬಗ್ಗೆನೂ ಪ್ರಯೋಗ ಮಾಡಬಲ್ಲೆ ಅಂತ ಹೇಳಿದ್ದೇನೆ ಇವತ್ತು ಸಿದ್ದರಾಮಯ್ಯನವರಿಗೆ ನಾನು ಹೇಳ್ತಕ್ಕಂಥದ್ದು ನಿಮ್ಮ ನಾಲಿಗೆಯ ಮೇಲೆ ಇಡ್ತಾ ಇಡ್ಕೊಳ್ಳಿ ಅಂತ ಹೇಳಿ ಮಾತನಾಡಬೇಕಾದ್ರೆ ಟೀಕೆ ಮಾಡಿ ನಮಗೆ ನಿಮ್ಮ ಸರ್ಟಿಫಿಕೇಟ್ ಬೇಕಿಲ್ಲ ಸರ್ಟಿಫಿಕೇಟ್ ಕೂಡ ಜನ ಬೇರೆ ಇದ್ದಾರೆ ನಿಮ್ಮ ಸರ್ಟಿಫಿಕೇಟಿಗೆ ನಾನೇನು ಕಾಯ್ತಾ ಕೂತಿಲ್ಲ ಹಾಗಿದ್ದರೆ ಇವತ್ತು ವೆಸ್ಟ್ ಬೆಂಗಾಲ್ನಲ್ಲಿ ಏಳು ಜನ ಶಾಸಕರು ಟಿ ಎಂ ಸಿ ಬಿಟ್ಟೋಗಿದ್ದಾರೆ ಒಬ್ಬ ಎಂ ಪಿ ಟಿ ಎಂ ಸಿ ಬಿಟ್ಟಿದ್ದಾನೆ ಹಾಗಿದ್ದರೆ ಅಲ್ಲಿ ಮಮತಾ ಬ್ಯಾನರ್ಜಿ ಅವರು ಅವರೇನು ಫೈವ್ ಸ್ಟಾರ್ ಹೋಟೆಲ್ ಕೂತ್ಕೊಂಡು ಅಧಿಕಾರ ನಡೆಸಿದ್ರಾ ಬಹುಶಃ ಅಂಥ ಒಬ್ಬ ಸರಳ ಮುಖ್ಯಮಂತ್ರಿಯನ್ನು ನೀವು ಕಾಣಲಿಕ್ಕೆ ಸಾಧ್ಯ ಇಲ್ಲ ದೇಶದಲ್ಲಿ ಒಬ್ಬ ಮಹಿಳೆಯಾಗಿ ಅಂಥ ವೆಸ್ಟ್ ಬೆಂಗಾಲ್ನಲ್ಲಿ ಇವತ್ತು ಏಳು ಜನ ಶಾಸಕರು ರಾಜೀನಾಮೆ ಕೊಟ್ಟು ಮಹಿಳಾ ಮಮತಾ ಬ್ಯಾನರ್ಜಿ ಅವರಿಗೆ ಟೋಪಿ ಹಾಕಿ ಹೋಗಿದ್ದಾರೆ ಇದಕ್ಕೇನಂತ ಅರ್ಥೈಸ್ತಾರೆ ಸಿದ್ದರಾಮಯ್ಯನವರು ನಾನು ಕಳೆದ 14 ತಿಂಗಳು ಮುಖ್ಯಮಂತ್ರಿಯಾಗಿ ಕೊಟ್ಟಂಥ ಕಾರ್ಯಕ್ರಮಗಳೇನಿದೆ ಒಂದು ನೆನಪಿಸ್ಕೊಡ್ತೇನೆ ನಿಮ್ಮಗಳ ಹಿಂಸೆ ತಡಿಲಾರದೆ ನಂದೇ ಆದಂಥ ಕೆಲವು ನನ್ನ ಕಲ್ಪನೆಗಳನ್ನೇ ಇಟ್ಟಿದ್ದೆ ಅಧಿಕಾರದಲ್ಲಿದ್ದಾಗ ಯಾವ ರೀತಿ ಹೋಗಬೇಕು ಅನ್ನೋದನ್ನು ಆ ರೀತಿ ಹೋಗ್ಲಿಕ್ಕೆ ನೀವು ನಾನು ಬಿಡದೇ ಇರತಕ್ಕಂಥ ದಿನಗಳನ್ನು ನಾನು ಕಂಡಿದ್ದೇನೆ ನಾನು ಕೊನೆಯ ಹಂತದಲ್ಲಿ 3 ಜನತಾ ದರ್ಶನವನ್ನು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ನಲ್ಲಿ ಮಾಡಿದೆ ಹಳ್ಳಿಗಳಲ್ಲಿ ಒಂದು ಗುಲ್ಬರ್ಗಾದಲ್ಲಿ ಇಲ್ಲ ಗುಲ್ಬರ್ಗಾದಲ್ಲಿ ಮಳೆಯಿಂದ ಕ್ಯಾನ್ಸಲ್ ಆಯಿತು ಯಾದಗಿರಿನಲ್ಲಿ ಒಂದು ಕಾರ್ಯಕ್ರಮ ಬೀದರ್ನಲ್ಲಿ ಇವತ್ತೇ ನಾರಾಯಣರಾವ್ ತೀರ್ಕೊಂಡು ಹೋಗಿದ್ದಾರೆ ಬಸವ ಕಲ್ಯಾಣದಲ್ಲಿ ನಂತರ ರಾಯಚೂರಿನ ನಮ್ಮ ಮಸ್ಕಿ ಮಾನವಿ ಕಾರ್ಯಕ್ರಮ ಮಾನವೀಯ ಒಂದು ಹಳ್ಳಿನಲ್ಲಿ ಒಂದು ಶಾಲೆಯಲ್ಲಿ ನನ್ನ ವಾಸ್ತವ್ಯ ಮಾಡಿ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ರಾತ್ರಿ 10 ಗಂಟೆವರೆಗೆ ಬೆಳಗ್ಗೆ 10 ಗಂಟೆಯಿಂದ ಊಟ ಮಾಡಿದೆ ಆ ಭಾಗದ ಜನರ ಸಮಸ್ಯೆಗಳನ್ನು ಆಲಿಸಿ ಸ್ಥಳದಲ್ಲೇ ಹಲವಾರು ರೀತಿಯ ಪರಿಹಾರ ಏನು ಕೊಟ್ಟೆ ಆ ರೀತಿಯ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೆ ಸದ್ಯ ನನ್ನ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ನಾಯಕರುಗಳು ಸಹಿಸ್ತಿಲ್ಲ ಸಿದ್ದರಾಮಯ್ಯ ಅಂತವರು ಕಾಂಗ್ರೆಸ್ ನಾಯಕರ ಎಲ್ಲರಿಗೂ ದೋಷ ಕೊಡೋದಿಲ್ಲ